ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ಮೂಳೆ ನೋವು ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಿಮ್ಗದು ಯಾವುದೇ ರೀತಿ ಮೂಳೆ ನೋವಿದ್ರೂ ನಾನು ಹೇಳುವ ಈ ಮನೆಯಲ್ಲೇ ಮಾಡಿಕೊಂಡು ಸುಲಭವಾಗಿ ಮಾಡುವಂಥ ರೆಮಿಡಿಯಿಂದ ಅದೆಂಥ ಜಾಯಿಂಟ್ ಪೇಯ್ನ್ ಆಗಿದ್ರೂ ಮೇಲಾಗುತ್ತೆ. ಇದು ಬಂದು ಒಳ್ಳೆಯ ಔಷಧಿ ಕೂಡ. ಇದು ಮೂಳೆ ನೋವಿಗೆ ಮಾತ್ರ ಅಲ್ಲ, ತಲೆ ಭಾರದಿಂದ ತಲೆನೋವಾಗಿರ್ಬೋದು, ಇಲ್ಲ ಗಂಟಲು ಕಿರಿಕಿರಿ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಜಾಯಿಂಟ್ ಪೇಯ್ನ್ಸ್ ಅದು ಯಾವ ರೀತಿ ಬೇಕಾದರೂ ಆಗಿರ್ಬೋದು, ಕೈಗಳು, ಕಾಲು, ಸೊಂಟ ಮತ್ತು ಕತ್ತು ಭಾಗ, ನಿಮ್ಮ ಯಾವ ಜಾಯಿಂಟ್ ಪೇಯ್ನ್ ಆಗಿದ್ರೂ ನಿಮಗೆ ಮೇಲಾಗೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಈ ಒಂದು ರೆಮಿಡಿಯನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಹಾಸ್ಪಿಟ್ಲ್ಗೆ ಹೋಗಬೇಕು, ಕಟ್ ಹಾಕ್ಸ್ಕೋಬೇಕು, ಆಯಿಲ್ಮೆಂಟ್ ಹಾಕ್ಕೋಬೇಕು ಅನ್ನೋದೇನಿಲ್ಲ. ಇದನ್ನು ಕಂಟಿನ್ಯೂಸಲ್ಲಿ ಮನೇಲೇ ಮಾಡ್ಕೊಂಡು ಬಂದ್ರೇ ವಿತಿನ್ 15 ಡೇಸಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆಗ ನೀವು ಮೂಳೆ ನೋವುಗಳಿಂದ ನೀವು ಮುಕ್ತಿಯನ್ನು ಪಡಿಬೋದು. ಮೊದಲನೇದಾಗಿ ಶುಂಠಿಯನ್ನು ತಗೊಳ್ಳಿ. ನಿಮಗೆ ಮಿನಿಮಮ್ 100 ಗ್ರಾಮ್ ಶುಂಠಿ ಬೇಕಾಗುತ್ತೆ. ಅದನ್ನು ನೀಟಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ಶುದ್ಧ ಮಾಡಿಟ್ಕೊಂಡು ಒಂದು ಫೈನ್ ಪೇಸ್ಟಾಗಿ ಮಾಡಿಟ್ಕೊಳ್ಳಿ. ಆ ಫೈನ್ ಪೇಸ್ಟನ್ನು ನೀವು ಇನ್ನೊಂದು ಇಂಗ್ರೀಡಿಯೆಂಟ್ ಜೊತೆ ಸೇರಿಸ್ಬೇಕಾಗುತ್ತೆ. ಈ ಒಂದು ಪೇಸ್ಟ್ ಬಂದು ಶುಂಠಿ ಬಂದು ನೋವನ್ನು ಎಳೆಯುವ ಶಕ್ತಿಯನ್ನು ಹೊಂದಿದೆ. ಇದು ಬಂದು ತುಂಬ ಪವರ್ಫುಲ್ ಮೂಲಿಕೆ ಅಂತಲೇ ಹೇಳ್ಬೋದು. ಇದನ್ನು ಸೀಸೇಮಿ ಆಯಿಲ್ ಅಂತ ಹೇಳ್ತಾರೆ, ಅಂದರೆ ಎಳ್ಳು ಎಣ್ಣೆ, ಈ ವೈಟ್ ಆಗಿರುತ್ತಲ್ಲ ಎಳ್ಳು, ಅದರ ಎಣ್ಣೆಯನ್ನು ನೀವು 150 ml ತೊಗೊಳ್ಬೇಕಾಗುತ್ತೆ. ಈ ಎರಡರ ಮಿಶ್ರಣವನ್ನು, ಅಂದರೆ ನೀವು 100 ಗ್ರಾಮ್ ಶುಂಠಿ ಪೇಸ್ಟು ಮತ್ತು ಈ 150 ಗ್ರಾಮ್ ಎಣ್ಣೆ, ಈ ಎರಡನ್ನು ನೀವು ಏನು ಮಾಡಬೇಕು ಅಂದರೆ ಒಂದು ವೆಸಲ್ ತೊಗೊಳ್ಳಿ, ಅದರೊಳಗಡೆ ಎಣ್ಣೆಯನ್ನು ಹಾಕಿಬಿಟ್ಟು ಅದರಲ್ಲಿ ಬಂದು ಈ ಶುಂಠಿ ಪೇಸ್ಟನ್ನು, ಎಣ್ಣೆ ಬಿಸಿ ಆದಮೇಲೆ ಶುಂಠಿ ಪೇಸ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಮೇಲೆ ತೇಲೋವರೆಗೂ ಬಿಸಿ ಮಾಡಿಟ್ಕೊಂಡು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಆರಿದ ಮೇಲೆ ನಿಮ್ಗೆ ಎಲ್ಲೆಲ್ಲಿ ನೋವಿದೆಯೋ ಅಲ್ಲೆಲ್ಲ ಇದನ್ನು ಒಂದು 15 ಮಿನಿಟ್ಸು ನೀವು ಮಸಾಜ್ ಮಾಡಿ ಬನ್ನಿ. ಒಳ್ಳೆಯ ಸಮಯ ಯಾವುದು ಅಂದರೆ ಬೆಳಗ್ಗೆ ನೀವು ಎದ್ದಿದ ತಕ್ಷಣ 6 ರಿಂದ 7 ಗಂಟೆ ಒಳಗಡೆ ಬಿಸಿಲಲ್ಲಿ ಕೂತ್ಕೊಂಡು ನಿಮಗೆ ನೋವಿರೋ ಜಾಗದಲ್ಲಿ ಮಸಾಜ್ ಮಾಡಿ. ನಂತರ ಬಿಸಿಲಲ್ಲಿ ಕೂತ್ಕೊಂಡಾದಮೇಲೆ ಬೆಚ್ಚನೆಯಲ್ಲಿ ನೀರಲ್ಲಿ ನೀವು ತೊಳ್ಕೊಳ್ತಾ ಬಂದರೆ ನಿಮಗೆ ನೋವು ಕಡಿಮೆ ಆಗುತ್ತೆ. ಅದೆಂಥ ಹಳೆ ನೋವಾಗಿದ್ರೂ ಇದು ಎಳೆದು ಬಿಸಾಕ್ಬಿಡುತ್ತೆ. ಮತ್ತು ಬಂದು ಗಂಟಲು ನಿಮಗೆ ಕಿರಿಕಿರಿ ಅಂತ ಇದೆ ಅಂತಂದರೆ ನೀವು ಗಂಟಲು ಮೇಲೆ ಕೂಡ ರಾತ್ರಿ ಹೊತ್ತು ಮನಗವಾಗ ಇದನ್ನು ಪತ್ತು ರೀತಿಯಲ್ಲಿ ಹಾಕೋಬೋದು. ತಲೆಭಾರ, ತಲೆನೋವು, ತಲೆ ಮೇಲೆ, ಹಣೆ ಮೇಲೆ ನೀವು ಪತ್ತು ರೀತಿ ಹಾಕ್ಕೊಳ್ತಾ ಬಂದರೆ ಈ ಎರಡರ ಮಿಶ್ರಣ ಬಂದು ನಿಮಗೆ ಶಕ್ತಿಯನ್ನು ಕೊಡುತ್ತೆ, ನೋವಿಂದ ನಿವಾರಣೆಯನ್ನು ಕೊಡುತ್ತೆ. ನೀವು ವಿತಿನ್ 15 ಡೇಸ್ ನೀವು ಕಂಟಿನ್ಯೂಸ್ ಆಗಿ ಬೆಳಗ್ಗೆ ರಾತ್ರಿ ಮಾಡ್ತಾ ಬನ್ನಿ. ನಿಮ್ಗೆ ಎಲ್ಲೆಲ್ಲಿ ನೋವಿದೆಯೋ ಅಲ್ಲೆಲ್ಲ ನಿಮಗೆ ನೋವಿಲ್ಲದೆ ಮಾಯ ಆಗ್ಬಿಡುತ್ತೆ. ಇದೊಂದು ಮ್ಯಾಜಿಕಲ್ ರೆಮಿಡಿ ಇದು. ಸೊ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ನಾನು ಹೇಳಿರೋದು ವರ್ಕ್ ಆಗುತ್ತೆ. ನಿಮಗೆ ವರ್ಕ್ ಆದರೆ ನಿಜವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.